ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಸಾಕಿರ್ತಾರೆ. ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಅಮೌಂಟ್ನ ವಾಪಸ್ಸು ರಿಟರ್ನ್ ತೊಗೊಂಡೇ ತೊಗೋತಾರೆ, ಮತ್ತು ಕಾನೂನು ಕ್ರಮ ಕೂಡ ತೊಗೊತೀವಿ ಅಂತ ಹೇಳಿದರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀಕಣ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಬದಲಾವಣೆಗಳಾಗಿದೆ ಮತ್ತು ಅದಕ್ಕೆ ಏನೇನು ಕಂಡೀಷನ್ಸ್ ಅಪ್ಲೈ ಇದೆ ಮತ್ತು ಯಾವಾಗ ಮಾಡಿಸ್ಬೇಕು, ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟು ಇವತ್ತಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ, ಜೂನ್ 15ರಿಂದ ಜುಲೈ 15ರ ತನಕ ಅಂತ ಹೇಳಿದ್ದು, ಬಟ್ ಅದು ಚೇಂಜ್ ಆಗಿದೆ, ನಾಳೆ 1:30 ಚಾಲನೆ ಕೊಡ್ತಾ ಇದ್ದಾರೆ. ನಾಳೆಯಿಂದ ಅರ್ಜಿನ ಸಲ್ಲಿಸ್ಬೋದು. ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ರೇಷನ್ ಕಾರ್ಡ್ ಇರಬೇಕು, ಅದ್ರ ಜೊತೆಗೆ ನಿಮ್ಮದು ಅಕೌಂಟ್ ನಂಬರ್ ಇರಬೇಕು. ಏನಾದರೂ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂದರೆ ಒಂದು ಅಕೌಂಟ್ ನಂಬರ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದು ನೀವು ಯಾವ ಬ್ಯಾಂಕದ್ದು ಬೇಕಂದ್ರೂ ಓಪನ್ ಮಾಡಿ, ನೀವು ಯಾವ ಅಕೌಂಟ್ ನಂಬರ್ನ ಕೊಡ್ತೀರೋ ಆ ಅಕೌಂಟ್ ನಂಬರ್ಗೆ ನಿಮಗೆ ಅಮೌಂಟ್ ಬರುತ್ತೆ. ಇವಾಗ ರೇಷನ್ ಕಾರ್ಡ್ ಇಲ್ದಿರೋರು, ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ, ಹೇಗೆ ಅಪ್ಲೈ ಮಾಡೋದು ಏನು ಅಂತಿದಲ್ವ, ಸೊ ಅವರು ಆರಾಮಾಗಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡಿ ರೇಷನ್ ಕಾರ್ಡ್ ಬಂದ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಟೈಮ್ ಲಿಮಿಟ್ ಅಂತ ಏನಿಲ್ಲ. ಸೊ ಯಾರು ಏನು ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿ ಮಾಡಿಸ್ಕೊಳ್ಬೋದು. ಸೊ ನೀವು ಮಾಡಿಸಿದ ಮೇಲೆ 1 ತಿಂಗಳು ಟೈಮ್ ತೊಗೊಂಡು ಆಮೇಲೆ ನಿಮಗೆ ಅಮೌಂಟ್ನ ಅವರು ಹಾಕ್ತಾರೆ. ಇದಕ್ಕೆ ಟೈಮ್ ಲಿಮಿಟು ಜೂನಿಂದ ಜುಲೈ ತನಕ, ಆ ಥರ ಏನು ಟೈಮ್ ಲಿಮಿಟ್ಸ್ ಇಲ್ಲ. ನಾಳೆಯಿಂದ ಸ್ಟಾರ್ಟ್ ಆದರೆ ಸೊ ಕಂಟಿನ್ಯೂಸ್ ನೀವು ಯಾವಾಗ ಆಗುತ್ತೋ ಅವಾಗ ಮಾಡಿಸ್ಕೊಳ್ಬೋದು. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ನಾನು ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದರಲ್ಲಿ ಫಸ್ಟು ನೀವು ರಿಜಿಸ್ಟರ್ ಆಗಬೇಕು. ನಿಮ್ಮ ಊರುಗಳಲ್ಲಿ, ಈಗ ಹಳ್ಳಿಲಿ ಏನಾದರೂ ಇದ್ದರೆ ನಾಡು ಕಚೇರಿಗಳಿರುತ್ತಲ್ಲ ಅಲ್ಲಿ ಮಾಡಿಸ್ಬೋದು. ಸಿಟಿಗಳಂದರೆ ಡೈರೆಕ್ಟು ಮಕ್ಕಳ ಕಲ್ಯಾಣ ಇಲಾಖೆ ಆ ಥರನೂ ತೊಗೊತಾರೆ. ಮತ್ತು ಎ ಪಿ ಎಲ್ ಕಾರ್ಡ್ ಇರೋರು, ಬಿ ಪಿ ಎಲ್ ಕಾರ್ಡ್ ಇರೋರು, ಮೊದಲು ಅಂತ್ಯೋದಯ ಕಾರ್ಡ್ ಅಂತ ಕೊಡ್ತಾಯಿದ್ರು, ಸೊ ಆ ಕಾರ್ಡ್ ಇರೋರು ಎಲ್ಲರೂ ಅಪ್ಲೈ ಮಾಡ್ಬೋದು. ಇವಾಗ ಕಾರ್ಡ್ ಇಲ್ಲ ಅಂತನ್ನೋರು ಸೊ ಕಾರ್ಡ್ಗೆ ಅಪ್ಲೈ ಮಾಡಿ, ಸೊ ಕಾರ್ಡ್ ಬಂದ ಮೇಲೆ ನೀವು ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಇವಾಗ ಏನು ಕಂಡೀಷನ್ ಇದೆ ಅಂದರೆ, ಈಗ ಲಾಸ್ಟ್ 2 ಮಂತ್ಸಿಂದ ಯಾರಿಗೆ ಕಾರ್ಡ್ ಸಿಕ್ಕಿದೆಯೋ ಮತ್ತು ಇವಾಗ ಯಾರು ಕಾರ್ಡ್ ಅಪ್ಲೈ ಮಾಡಿದರೋ ಸದ್ಯಕ್ಕೆ ಅವ್ರಿಗೆ ಯಾರಿಗೂ ಈ ಯೋಜನೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಸ್ವಲ್ಪ ದಿನ ತನಕ ಅಷ್ಟೇ. ಆಮೇಲೆ ನಿಮ್ಮ ಹತ್ರನೂ ಕೂಡ ಆ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡು ನಿಮಗೂ ಕೂಡ ಅರ್ಹತೆ ಇದ್ದರೆ 2,000 ರೂಪಾಯಿನ ನಿಮ್ಮ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ, ನಿಮಗೆ ಟೈಮ್ ಫುಲ್ ಫ್ರೀಯಾಗಿ ಕೊಟ್ಟಿದ್ದಾರೆ, ಸೊ ಆರಾಮಾಗಿ ಹಾಕ್ಬೋದು. ಸರ್ಕಾರ ಇನ್ನೊಂದು ಕೂಡ ಹೇಳಿದೆ ಏನಂತಂದರೆ, ಇವಾಗ ನಾವು ಏನೇ ಅಪ್ಲೈ ಮಾಡಿದ್ರು ಅಲ್ಲಿ ಕೆಳಗಡೆ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಾರೆ, ನಾವು ಏನು ಎಂಟ್ರಿ ಮಾಡಿದೀವೋ ಅದಷ್ಟು ನಿಜ, ನಮಗೆ ತಿಳಿದಂಗೆ ನಾವು ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀವಿ ಅಂತ. ಬೈ ಮಿಸ್ ಆಗಿ ಏನು ಅವ್ರು ಗೊತ್ತಾಗ್ಬಿಡುತ್ತಾ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಗೌರ್ಮೆಂಟ್ ಜಾಬಲ್ಲಿರೋರು ಅಥವಾ ಟ್ಯಾಕ್ಸ್ ಪೇಯರ್ಸ್ಗಳು ಅದಕ್ಕೆ ಅಪ್ಲೈ ಮಾಡಿದ್ರೆ ಅವ್ರು ಅಮೌಂಟ್ ಕೂಡ ಹಾಕ್ತಾರೆ ವೆರಿಫೈ ಮಾಡಾದ್ಮೇಲೆ. ಕೆಲವ್ರದ್ದು ವೆರಿಫೈ ಮಾಡುವಾಗಲೇ ತೆಗೆದಾಕ್ತಾರೆ, ಕೆಲವ್ರದ್ದು ಒಂದು ಲೇಟಾಗಿ ಗೊತ್ತಾದ್ರೂ ಆ ಅಮೌಂಟ್ನ ವಾಪಸ್ಸು ರಿಟರ್ನ್ ತೊಗೊಂಡೇ ತೊಗೋತಾರೆ, ಮತ್ತು ಕಾನೂನು ಕ್ರಮ ಕೂಡ ತೊಗೊತೀವಿ ಅಂತ ಹೇಳಿದರೆ. ಸೊ ಅದಕ್ಕೆ ನೋಡಿಕೊಂಡು ನಿಮ್ಮದು ಯಾವ ರೀತಿ ಇದೆ, ಟ್ಯಾಕ್ಸ್ ಪೇಯರ್ ಏನೂ ಆಗಿಲ್ಲ, ಮತ್ತು ಗಂಡ ಗೌರ್ಮೆಂಟ್ ಜಾಬಲ್ಲಿಲ್ಲ, ಜಿ ಎಸ್ ಸಿ ರಿಟರ್ನ್ಸ್ ಏನೂ ಮಾಡ್ತಾ ಇಲ್ಲ ಅಂದರೆ ನೀವು ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಕೊಬೋದು. ಈ ಯೋಜನೆಯಲ್ಲಿ ಇದ್ದಂಥ ತುಂಬ ಮುಖ್ಯವಾದ ಕಂಡೀಷನ್ ಏನಂತಂದರೆ, ಒಬ್ಬರು ಮಹಿಳೆ ಈಗ ಅಪ್ಲಿಕೇಶನ್ ಹಾಕ್ತಾರೆ ಅಂತಂದರೆ ಅವರು ಮಕ್ಕಳಾಗ್ಬೋದು ಅಥವಾ ಗಂಡ ಆಗ್ಬೋದು, ಯಾರೂ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಅಂತ ಹೇಳಿದರು. ಗಂಡ ಮಾತ್ರ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದರೆ, ಜಿ ಎಸ್ ಟಿ ರಿಟರ್ನ್ ಮಾಡ್ತಾ ಇದ್ದರೆ ಮಾತ್ರ ಅಂಥ ಮಹಿಳೆ ಈ ಯೋಜನೆಗೆ ಅರ್ಹರಲ್ಲ. ಮತ್ತು ಯಾರು ಮಕ್ಕಳು ಇರ್ತಾರೋ, ಈಗ ಗಂಡ ಏನು ಆ ಥರ ಜಿ ಎಸ್ ಟಿ ಏನು ಅಪ್ಲೈ ಮಾಡ್ತಾರಲ್ಲ, ಗೌರ್ಮೆಂಟ್ ಜಾಬಲ್ಲಿ ಏನಿರಲ್ಲ, ಮಕ್ಕಳು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಮಕ್ಕಳು ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾಯಿರ್ತಾರೆ ಮತ್ತು ಟ್ಯಾಕ್ಸ್ ಪೇ ಮಾಡ್ತಾಯಿರ್ತಾರೆ ಅಂದರೆ ಅಂಥವ್ರ ತಾಯಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಅವ್ರಿಗೆ ಅರ್ಹತೆ ಇದೆ ಅಂತ ಬಂದಿದೆ, ಯಾಕೆಂದರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಸಾಕಿರ್ತಾರೆ, ಸೊ ಅವರು ಜಿ ಎಸ್ ಟಿ ಕಟ್ತಾ ಇದ್ದಾರೆ ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅಂದರೆ, ಸೊ ಅವ್ರ ತಾಯಿಗೆ ಬರಲ್ಲ ಅನ್ನೋದು ಸ್ವಲ್ಪ ಸಮಸ್ಯೆ ಥರ ಆಗಿತ್ತು. ಸೊ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಅಮೌಂಟು ಬರಬೇಕು. ಅಲ್ಲಿಗೆ ಮಕ್ಕಳು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ಜಿ ಎಸ್ ಟಿ ರಿಟರ್ನ್ ಮಾಡ್ತಾ ಇದ್ರು ಗೌರ್ಮೆಂಟ್ ಜಾಬಲ್ಲಿದ್ರು, ಅಂಥವ್ರ ತಾಯಿ ಈ ಯೋಜನೆನ ಉಪಯೋಗ ಪಡ್ಕೊಬೋದು. ಸೊ ಅವರ ಹೆಂಡತಿ ಉಪಯೋಗ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೊಸ ರೂಲ್ಸು ತಂದಿದ್ದಾರೆ. ನಿಮ್ಮ ಮೊಬೈಲ್ಗಳಲ್ಲೇ ಕೂಡ ನೀವು ರಿಜಿಸ್ಟರ್ ಆಗಿ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ತುಂಬ ಈಸಿ ಆಗಿದೆ ಇದು ಕೂಡ ಅಪ್ಲೈ ಮಾಡೋದಕ್ಕೆ. ಸೊ ವೆಬ್ಸೈಟ್ ನಾಳೆಯಿಂದ ನೀವು ಅಪ್ಲೈ ಮಾಡಬೇಕು. ಇವತ್ತಿಂದ ತೊಗೋತೀವಿ ಅಂತ ಹೇಳಿದ್ರು, ಸೊ ಇವತ್ತು ತೊಗೊಳ್ಳೋದಿಲ್ಲ, ನಾಳೆ ನೀವು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಟೈಮ್ ಲಿಮಿಟ್ ಏನೂ ಇಲ್ಲಲ್ವ, ಸೊ ಆರಾಮಾಗಿ ಅಪ್ಲೈ ಮಾಡಿ. ಇದನ್ನು ನೀವು ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ಕೂಡ ಅಪ್ಲೈ ಮಾಡ್ಬೋದು, ನೀವೇ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಖರ್ಚನ್ನ ಕೂಡ ಅಂದರೆ ಅಮೌಂಟ್ ಕೊಡುವಂಥದ್ದು ಏನೂ ಇರೋದಿಲ್ಲ. ಸೊ ಫ್ರೀಯಾಗಿ ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲ ಅಂತಂದರೆ ಆಫ್ಲೈನಲ್ಲಿ ಅರ್ಜಿ ಹಾಕ್ತೀವಿ ಅಂತನೋರು
ಸೇವಾ ಕೇಂದ್ರಗಳಲ್ಲಿ ಅಥವಾ ನಾಡ್ ಕಚೇರಿಗಳಲ್ಲಿ ಡೈರೆಕ್ಟಾಗಿ ಹೋಗಿ ಒಂದು ಅಪ್ಲಿಕೇಶನ್ನ ಕೊಡ್ತಾರೆ, ಅದನ್ನ ಫಿಲ್ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಇವಾಗ ಗೌರ್ಮೆಂಟು ರಿಸರ್ವ್ ಬ್ಯಾಂಕ್ ಅವ್ರನ್ನ ಸಪೋರ್ಟ್ ಅಂದರೆ ಕಾಂಟ್ರಾಕ್ಟ್ ವೈಸ್ ತೊಗೊಂಡಿದ್ದಾರೆ. ಸೊ ಅವ್ರು ತುಂಬ ಜನ ಇರೋದ್ರಿಂದ ಸೊ ಅವರು ಸಪೋರ್ಟ್ ತೊಗೊಂಡು ಬೇಗ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಮನೆಗೆ, ಕೆಲವ್ರಿಗೆ ಆನ್ಲೈನಲ್ಲೂ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಅಂಥವ್ರಿಗೆ ಮನೆಗೆ ಬಂದು ನಿಮ್ಮ ಡೀಟೇಲ್ಸ್ಗಳನ್ನ ತೊಗೊಂಡು ನಿಮ್ಮ ಎದುರುಗಡೆನೆ ಸೊ ಆನ್ಲೈನಲ್ಲಿ ಫಿಲ್ ಮಾಡಿ ಹೋಗ್ತಾರೆ. ಸೊ ಆ ಥರನೂ ಕೂಡ ನೀವು ಮಾಡ್ಕೊಬೋದು. ಅದು ಸದ್ಯಕ್ಕೆ ಇವಾಗ ಇನ್ನೂ ಹೇಳಿಲ್ಲ ಎಲ್ಲಿ ಬರ್ತಾರೆ ಏನು ಅಂತೇಳ್ಬಿಟ್ಟು, ಜಸ್ಟ್ ಇವಾಗ ಆನ್ಲೈನ್ ಅಥವಾ ನಿಮ್ಮ ನಾಡ್ ಕಚೇರಿಗಳಲ್ಲಿ ಮತ್ತು ಸೇವಾ ಕೇಂದ್ರಗಳಲ್ಲಿ ಕೊಡ್ಬೋದು. ಸೊ ಇದು ಮುಂದಕ್ಕೆ ಈ ಥರ ಮನೇಲಿ ಬಂದು ಮಾಡಿಕೊಡುವಂಥ ಸೌಲಭ್ಯ ಕೂಡ ಮಾಡಿಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಟೈಮ್ ಆಗುತ್ತೆ, ಸೊ ಅಲ್ಲಿವರೆಗೂ ನೀವು ಆಗಲ್ಲ ಅನ್ನೋರು ವೆಯ್ಟ್ ಮಾಡಿ ಮಾಡಿಸ್ಕೊಬೋದು. ಇವ್ರಿಗೆ ಇನ್ನೊಂದು ಡೌಟ್ ಇರುತ್ತೆ, ಇವಾಗ ಇದರಲ್ಲಿ ನಾವು ಆಧಾರ್ ಕಾರ್ಡ್ ಕೊಡುವಾಗ ನಮ್ಮ ಹಸ್ಬೆಂಡ್ದು ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ. ಸೊ ಯಾಕೆಂದರೆ ಅವ್ರದ್ದು ಟ್ಯಾಕ್ಸ್ ಪೇಯರು ಆ ಥರ ಎಲ್ಲ ಏನೋ ಚೆಕಿಂಗ್ ಇರುತ್ತಲ್ವಾಗ, ಈಗ ಕೆಲವರು ಡೈವರ್ಸ್ ಆಗಿರ್ತಾರೆ, ಕೆಲವರು ಡೆತ್ ಇರ್ತಾರೆ, ಕೆಲವರು ಸಪ್ರೇಷನಲ್ಲಿ ಇರ್ತಾರೆ. ಸೊ ಈ ಥರ ಎಲ್ಲ ನಾವೆಲ್ಲ ಏನು ಮಾಡೋದು ಅನ್ನೋದು ಒಂದು ಡೌಟ್ ಬಂದಿತ್ತು. ಸೊ ಅಂಥವರು ಕೂಡ ಇವಾಗ ಅದರಲ್ಲಿ ಕೆಲವು ಆಪ್ಷನ್ಸ್ಗಳಿರುತ್ತೆ ನಿಮಗೆ. ಇವಾಗ ನೀವು ಅಪ್ಲಿಕೇಶನ್ನ ಆ್ಯಡ್ ಮಾಡುವಾಗ ಅದರಲ್ಲಿ ಕೇಳ್ತಾರೆ ನೀವು ಡೈವೋರ್ಸಿನ ಅಥವಾ ನಿಮ್ಮ ಹಸ್ಬೆಂಡು ಇದ್ದಾರೆ ಅಂತಂದರೆ ಅವ್ರದ್ದು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಆ ಆಪ್ಷನಲ್ಲಿ ನಿಮಗೆ ಹಸ್ಬೆಂಡು ಡೈವೋರ್ಸ್ ಆಗಿದ್ದಾರಾ ಅಥವಾ ಡೆತ್ ಇದ್ದಾರಾ ಸಪ್ರೇಟಲ್ಲಿ ಇದ್ದೀರಾ ಅದನ್ನು ಆಪ್ಷನ್ನ ಕೊಟ್ಟರೆ ಸೊ ನಿಮ್ಮ ಹಸ್ಬೆಂಡು ಆಧಾರ್ ಕಾರ್ಡ್ನ ಅದು ಕೇಳೋದಿಲ್ಲ. ನೆಕ್ಸ್ಟ್ ಏನು ಆಪ್ಷನ್ಸ್ ಇರುತ್ತೋ ಅದನ್ನು ನೀವು ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ನಾಳೆಯಿಂದನೇ ಜಾರಿಗೊಳ್ತಾ ಇದೆ, ಸೊ ನೀವು ಆರಾಮಾಗಿ ನಾಳೆಯಿಂದ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದನ್ನು ನಾನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.